ಎಲ್ಲರೂ ನೀವು ಇನ್ಫ್ಯಾಕ್ಟ್ ಡೆಪಾಸಿಟರ್ಸ್ ಇನ್ಫ್ಯಾಕ್ಟ್ ನನ್ನ ಜಯನಗರ ವಿಧಾನಸಭಾ ಕ್ಷೇತ್ರದ ಬಹಳ ಜನ ಇನ್ಫ್ಯಾಕ್ಟ್ ಮದ್ವೆ ಮಾಡಕ್ ಬಹಳ ಜನರಿಗೆ ಸೊ ಈಗ ಡೀಟೇಲ್ ಆಗಿ ತಾವು ಉತ್ತರ ಕೊಟ್ಟಿದ್ದೀರಿ ಆದ್ರೆ ಈಗ ಮುಂದೆ ನಾನು ನೋಡಿ ನಾವು ಏನು ಆಲೋಚನೆ ಮಾಡಬೇಕಾಗತ್ತೆ ಅಂದ್ರೆ ವೈ ಡಿಡ್ ವಿ ಈಗ ನಮ್ಮ ಸರ್ಕಾರ ಇದ್ರ ಬಗ್ಗೆ ಮುಂದೆ ಈ ರೀತಿ ಈ ಹಗರಣ ಆಗಬಾರ್ದು ನಾವು ಇದ್ರ ಬಗ್ಗೆನಾದ್ರೂ ಆಲೋಚನೆ ಮಾಡಿದೀವ ನಮ್ಮ ಸಿಸ್ಟಮ್ ಯಾಕಂದ್ರೆ ದ್ ಆಲ್ರೆಡಿ ಆ ಕಮಿಟಿ ಅಂಡರ್ ಅಂಡರ್ ದ ಚೀಫ್ ಸೆಕ್ರೆಟರಿ ವೈ ಡಿಡ್ ವಿ ಮಿಸ್ ದಿಸ್ ವೈ ಡಿಡ್ ವಿಟ್ ಸಚ್ ಕೈಂಡ್ ಆಫ್ ಸಚ್ ಅ ಬಿಗ್ ಸ್ಕ್ಯಾಮ್ ಟು ಹ್ಯಾಪನ್ ಇನ್ನೊಂದೇನು ಅಂದ್ರೆ ನಾವು ಇದನ್ನ ಈ ಈ ರೀತಿ ಹಗರಣ ಮುಂದೆ ಆಗಬಾರ್ದು ನಾವು ಏನ್ ಕಲ್ತಿದ್ದೀವಿ ಮತ್ತೆ ಮೂರನೇನು ಥರ್ಡ್ ಪಾಯಿಂಟ್ ನಾವು ಯಾಕೆ ನಮ್ಮ ಸರ್ಕಾರದಿಂದ ಒಂದು ಸರ್ಟಿಫಿಕೇಶನ್ ನಾವು ಯಾಕೆ ಮಾಡಬಾರ್ದು ಸೊ ದಟ್ ಸಚ್ ಕೈಂಡ್ ಆಫ್ ವಿ ಕೆನ್ ಹ್ಯಾವ್ ಅ ರೆಗ್ಯುಲೇಟರಿ ಏಜೆನ್ಸಿ ಯಾಕಂದರೆ ಆ ಸಾಮಾನ್ಯ ಜನರು ಏನೋ ಒಂದು ಡೆಪಾಸಿಟ್ ಏನಾದ್ರು ಮಾಡಬೇಕು ಅಂದರೆ ವೈ ಕಾಂಟ್ ವಿ ವೈ ಕಾಂಟ್ ವಿ ಆ್ಯಕ್ಚುಲಿ ಹ್ಯಾವ್ ಅ ಸೀಲ್ ಅ ಸರ್ಟಿಫಿಕೇಟ್ ಸೊ ಬೈ ದ ಗವರ್ಮೆಂಟ್ ಸೊ ದಟ್ ಸಚ್ ಕೈಂಡ್ ಆಫ್ ಈ ಥರ ಮತ್ತೆ ಫೈನಲಿ ಏನು ಅಂದರೆ ಸರ್ ಮೇ ಬಿ ಬಹುಶಃ ನಾವು ಒಂದು ವೈ ಕಾಂಟ್ ವಿ ಒನ್ ಡೂ ಅನ್ ಇನ್ಶೂರೆನ್ಸ್ ಥ್ರೂ ದಿಸ್ ಸರ್ಟಿಫಿಕೇಶನ್ ಈ ರೀತಿ ಮುಂದೆ ಆದರೆ ಮೇ ಬಿ ಒಂದು ಐದು ಲಕ್ಷ ಆಗಿರ್ಬೋದು ಸೊ ದಟ್ ದೇ ಅಟ್ ಲೀಸ್ಟ್ ಗೆಟ್ ಸಮ್ ಅಮೌಂಟ್ ಬ್ಯಾಕ್ ಯಾಕಂದ್ರೆ ಮುಂದೆ ನಾವು ಈ ರೀತಿ ನಾವು ವಿ ಶುಡ್ ನಾಟ್ ಡೂ ಸಚ್ ಕೈಂಡ್ ಆಫ್ ರಿಯಾಕ್ಷನರಿ ಥಿಂಗ್ಸ್ ಪ್ರೊಆಕ್ಟಿವ್ ಆಗಿ ನಾವು ಒಂದು ಪಾಲಿಸಿ ಲೆವೆಲ್ ಅಲ್ಲಿ ನಾವು ಆಲೋಚನೆ ಮಾಡಬೇಕಾಗುತ್ತೆ ಯಾಕಂದ್ರೆ ಒಂದು ಈಗ ಯೆಸ್ ಬ್ಯಾಂಕ್ ಬಗ್ಗೆ ನಾವು ನೋಡಿದೀವಿ ರೀಸೆಂಟ್ ಆಗಿ ರಾಘವೇಂದ್ರ ಕೋಪರೇಟಿವ್ ಬ್ಯಾಂಕ್ ನಾವು ನೋಡಿದ್ವಿ ಬಹಳ ಜನರು ಆ ಮಿಡ್ಲ್ ಕ್ಲಾಸ್ ಜನ ಬಡವರು ಸೊ ಈ ರೀತಿ ಎಫೆಕ್ಟ್ ಆಗ್ತಿದ್ದಾರೆ ಸೊ ವಿ ಹ್ಯಾವ್ ಟು ಡು ಸಮಥಿಂಗ್ ಪ್ರೊಆಕ್ಟಿವ್ ನಮ್ಮ ಸರ್ಕಾರದಿಂದ ಅಂತ ನನ್ನ ಸಲಹೆ ಧನ್ಯವಾದಗಳು ಸನ್ಮಾನ್ಯ ಸಭಾಧ್ಯಕ್ಷರೇ ಸಚಿವರು ಕೊಟ್ಟಿದ್ದಾರೆ ಅಂದ್ರೆ ಸಚಿವರು ಕೇಳ್ಕೊಳ್ಳೋದು ನಿಮ್ಮ ಮುಖಾಂತರ ನಾನು ಇದು ಘಟನೆ ಆಗಿ ಒಂಬತ್ತು ತಿಂಗಳಾಗಿದೆ ಸನ್ಮಾನ್ಯ ಅಧ್ಯಕ್ಷರೇ ಆ ಟೈಮ್ ಅಲ್ಲಿ ಟೈಮಲ್ಲಿ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗಿದ್ರು ಕುಮಾರಸ್ವಾಮಿ ಅವರು ಪ್ರೆಸ್ ಮೀಟ್ ಮಾಡಿ ಘೋಷಣೆನೂ ಮಾಡಿದರು ಯಾರ್ಯಾರು ಬಡವ್ರಿಗೆ ಅನ್ಯಾಯ ಆಗಿದೆ ಅವ್ರಿಗೆಲ್ಲ ನಾವು ರಿಕವರಿ ಮಾಡಿ ಆದಷ್ಟು ಎರಡು ತಿಂಗಳಲ್ಲಿ ಅವ್ರನ್ನ ದುಡ್ಡು ಕೊಡೋಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ಈಗ ಹತ್ತು ತಿಂಗಳು ಆಗಿದೆ ಆವಾಗ ಕುಮಾರಸ್ವಾಮಿ ಅವರ ಟೈಮಲ್ಲಿ ಎಸ್ ಐ ಟಿ ಕೊಟ್ಟಿದ್ದರು ಆಮೇಲೆ ಬಿ ಜೆ ಪಿ ಸರ್ಕಾರ ಬಂದಾದ ಮೇಲೆ ಸಿ ಬಿ ಐ ಕೊಟ್ಟಿದ್ದಾರೆ ಈಗ ಸಿ ಬಿ ಐವರು ತನಿಖೆ ಮಾಡ್ತಾ ಇದ್ದಾರೆ ಈಗ ಎಸ್ ಐ ಟಿ ಅವರು ತನಿಖೆ ಮಾಡಿದರು ನಾಲ್ಕೈದು ತಿಂಗಳು ಏನೋ ಎಸ್ ಐ ಟಿ ಅವರು ತನಿಖೆ ಮಾಡಿದರು ಅದು ಎಷ್ಟು ಪ್ರಾಪರ್ಟಿಗಳು ರಿಕವರಿ ಮಾಡಿದ್ದಾರೆ ದುಡ್ಡನ್ನು ರಿಕವರಿ ಮಾಡಿದ್ದಾರೆ ಅವರು ಎಷ್ಟು ದುಡ್ಡು ರಿಕವರಿ ಮಾಡಿದ್ದಾರೆ ಏನಿಗೆ ಆ ದುಡ್ಡನ್ನು ಬಡೂರ್ಗೆ ಹಾಂತಾಯಿಲ್ಲ ಆ ಬಡೂರು ಎಂಥ ಬಡವರು ಅಂದರೆ ಸಚಿವರೇ ಅವರು ಮದುವೆಗೆ ಇಟ್ಟಿದ್ರು ಪಾಪ ಆ ಮದುವೆ ಮಾಡ್ಬೇಕು ಇನ್ನೂ ಒಂದು ಐದಾರು ತಿಂಗಳು ಮದುವೆ ಇದೆ ಅಂತ ಹೇಳಿಬಿಟ್ಟು ಒಂದು ಲಕ್ಷನೋ ಎರಡು ಲಕ್ಷ ಇಟ್ಟಿದ್ರು ಇಲ್ಲೇನಾರು ಐ ಎಮ್ ಎಗೆ ನಾವು ಇಲ್ಲಿ ಡಿಪಾಸಿಟ್ ಮಾಡ್ರೆ ನಮಗೇನೋ ಒಂದು ನಾಲ್ಕೈದು ಸಾವಿರ ದುಡ್ಡು ಬರ್ತದಿಲ್ಲ ಅಂತ ಖರ್ಚಿಗೆ ಅಂತ ಹೇಳಿಬಿಟ್ಟು ಆ ಪಾಪ ಮದುವೆ ದುಡ್ಡನ್ನು ಡಿಪಾಸಿಟ್ ಮಾಡಿದರು ಅದ್ರ ಜೊತೇಲಿ ಪಾಪ ಭಾಳ ಜನ ಭೋಗ್ಯಂ ಮನೆಯಲ್ಲಿದ್ದರು ಭೋಗ್ಯ ಮನೆಯಲ್ಲಿ ಒಂದೊಂದು ಲಕ್ಷ ಎರಡೆರಡು ಲಕ್ಷ ಭೋಗ್ಯ ಮನೆಯಲ್ಲಿ ಈಡೆರಡು ಲಕ್ಷ ಆದರೆ ಒಂದು ಹತ್ತು ಸಾವಿರ ನಮಗೆ ಇನ್ನು ಪ್ರಾಫಿಟ್ ಕೊಡ್ತೀನಿ ಅಂತ ಹೇಳಿಬಿಟ್ಟು ಅವನು ಆ ಭೋಗ್ಯಂ ದುಡ್ಡನ್ನ ವಾಪಸ್ ತೊಗೊಂಡು ಪಾಪ ಆ ಭೋಗ್ಯಂ ದುಡ್ಡು ಅಲ್ಲಿ ಕೊಟ್ಟು ಈಗ ಬಾಡಿಗೆ ಮನೆಯಲ್ಲಿ ಬಾಡಿಗೆ ಇಲ್ಲ ದಯಮಾಡಿ ನನ್ನ ಮನೆ ಮುಖ್ಯಮಂತ್ರಿಗೆ ಮನವಿ ಮಾಡ್ಕೊಳ್ಳೋದು ಈಗ ನಮ್ಮ ಸರ್ಕಾರ ಇರೋದೇ ಬಡವ್ರಿಗೆ ಸಹಾಯ ಮಾಡೋಕ್ಕೆ ಇದೇನೋ ಒಂದು ಗಪ್ಲ ಆಗಿದೆ ಏನೋ ಮಾಡಿದ್ದಾನೆ ಅವನು ಜೈಲಲ್ಲಿದ್ದಾನೆ ತನಿಖೆ ನಡೀತಾ ಇದೆ ಅಷ್ಟೊಟ್ಟು ಪಾಪ ಬಡವರು ಭಾಳ ಕಷ್ಟ ಅನುಭವಿಸ್ತಾ ಇದ್ದಾರೆ ಊಟಕ್ಕೆ ಹಣ ಇಲ್ಲ ಅವ್ತ ಊಟ ತಿಂದು ದುಡ್ಡಿಲ್ಲ ಜೀವನ ಕಷ್ಟ ಆಗಿದೆ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದು ಅದೇನು ರಿಕವರಿ ಆಗಿದೆ ಅದು ಆಗ ಆದಷ್ಟು ಬೇಗ ಅವ್ರನ್ನ ದುಡ್ಡು ಕೊಡಬೇಕು ಇಲ್ಲ ಸರ್ಕಾರ ವತಿಯಿಂದ ಏನಾರ ಬಡವ್ರಿಗಂತ ಪ್ರೊವಿಷನ್ ಮಾಡ್ಬೋದು ತಾನೆ ಈಗ ಸರ್ಕಾರ ಇರೋದು ಬಡವ್ರಕೋಸ್ಕರ ಏನೋ ಒಂದಾಗಿದೆ ಬಡವರು ತಪ್ಪೇನಿಲ್ಲ ರೀ ಅವ್ರಿಗೆ ಏನಾರ ಮಾಡಿ ಬಡವರು ನೀವು ದುಡ್ಡನ್ನ ಕೊಡೋದು ವ್ಯವಸ್ಥೆನ ಮಾಡಿ ಸಣ್ಣ ಅವ್ರನ್ನ ದೊಡ್ಡವ್ರು ಬೇಡ ಬಹಳ ಜನ ಕೋಟಿ ಕೋಟಿ ಕಟ್ಟಿದ್ದಾರೆ ಅವ್ರು ಬೇಡ ಬಹಳ ಜನ ಇದ್ರಲ್ಲಿ ಪ್ರಾಫಿಟ್ ಹೊಮ್ಮಿಕೊಂಡಿದ್ದಾರೆ ಬಹಳ ಜನ ಒಂದ್ ಕೋಟಿ ಆಗಿಬಿಟ್ಟು ಏಳು 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 ಎರಡರ ಮೂರ್ ಮೂರ್ ಕೋಟಿ ಪ್ರಾಫಿಟ್ ತಗೊಂಡಿದ್ದಾರೆ ಅಂತವ್ರು ಬೇಡ ಈ ಸಣ್ಣ ಅವರು ಐವತ್ ಸಾವಿರ ಒಂದ್ ಲಕ್ಷ ಯಾರಾಗಿದ್ದಾರೆ ಅವ್ರ ಸರ್ಕಾರ ವತಿಯಿಂದ ಏನಾರ ಮಾಡಿ ಸರ್ಕಾರ ಇರೋದೇ ನಾವು ಬಡವ್ರಕೋಸ್ ಇರೋದು ದಯಮಾಡಿ ಬಿಟ್ಟಿ ರಿಕವರಿ ಬಿಟ್ಟು ಸರ್ಕಾರ ವತಿ ಮಾಡ್ಬೇಕಂತ ನಿಮ್ಮ ಮುಖಾಂತರ ನಾನು ಸರ್ಕಾರಕ್ಕೆ ಅಧ್ಯಕ್ಷ ಈಗಾಗಲೇ ಭಾಳಷ್ಟು ಚರ್ಚೆ ಆಯಿತು ನನ್ನ ಸಚಿವರು ಕೂಡ ಉತ್ತರ ಹೇಳಿದ್ದಾರೆ ಇದಕ್ಕೊಂದು ಸಮಯ ನಿಗದಿಪಡಿಸೋದು ಭಾಳ ಒಳ್ಳೆಯದು ಏನಾಗಿದೆ ನೀವು ಖಂಡಿತ ಕವರ್ಡ್ ಇದರಲ್ಲಿ ಹೈಕೋರ್ಟಿಗೆ ಕೊಡ್ತೀರಿ ಸಿ ಬಿ ಐ ಕೊಟ್ಟ್ರಿ ಇನ್ವೆಸ್ಟಿಗೇಷನ್ ನಡೀತಾ ಇದೆ ಯಾರಿಗೂ ಏನೂ ಮಾಹಿತಿ ಇಲ್ಲ ಅಟ್ಲೀಸ್ಟ್ ಒಂದು ಟೈಮ್ ಲಿಮಿಟ್ ಮಾಡಿಬಿಟ್ರೆ ಇನ್ ಇಷ್ಟು ಸಮಯದಲ್ಲಿ ಇದನ್ನು ಮುಗಿಸ್ಬೇಕು ಅನ್ನೋದಾದರು ಒಂದು ಇನ್ನೊಂದೇನಾಗಿದೆ ಏನು ಈಗಾಗಲೇ ನಮ್ಮ ಸಹೋದರು ಹೇಳಿದ್ರು ಬಡವರು ಬಹಳ ಬಡತನ ಬಡತನದಲ್ಲಿ ಕಷ್ಟ ಪಡ್ತಾ ಇರುವಂಥವ್ರು ಇಲ್ಲಿ ಇನ್ವೆಸ್ಟ್ ಮಾಡಿರೋದು ಸರ್ಕಾರದ ಕಡೆಯಿಂದ ಇದು ರಿಕವರಿ ಮಾಡೋದು ನೀವು ಪ್ರಾಪರ್ಟಿ ತಗೊಳ್ಳೋದೆಲ್ಲ ಒಂದ್ ಕಡೆ ಇರಲಿ ಏನಾದರೂ ಸಹಾಯ ಮಾಡುವಂತ ಕಾರ್ಯಕ್ರಮವನ್ನ ತಾವು ರೂಪಿಸ್ಬೇಕು ಅಂತ ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ತಮ್ಮ ಮುಖಾಂತರ ಕೇಳ್ಕೊಳ್ತೀವಿ ಅಧ್ಯಕ್ಷ ಈಗ ಒಂದು ಸಮಯ ಕೂಡ ಫಿಕ್ಸ್ ಮಾಡಿ ಆದಷ್ಟು ಬೇಗ ಇದನ್ನ ಒಂಥರ ಮುಗಿಸೋ ಅಂಥ ಕೆಲಸ ಆಗಬೇಕು ಈ ಇದರ ಮುಖಾಂತರ ರಾಜ್ಯದಲ್ಲಿ ಬಹಳಷ್ಟು ಈ ತರ ಸ್ಕ್ಯಾಮ್ಸು ಆಗಿದೆ ಇನ್ನು ಮುಂದೆ ಆಗದೆ ಇರುವ ಹಾಗೆ ಆಗಿರೋದು ಎಲ್ರಿಗೂ ಏನಾದರೂ ಪರಿಹಾರ ಸಿಗುವ ಹಾಗೆ ಒಂದು ತೀರ್ಮಾನ ತಗೋಬೇಕು ಅಂತ ತಮ್ಮ ಮುಖ ಸಚಿವರು ಜವಾನ್ ಅವ್ರಿಗೆ ಹೇಳಿದಕ್ಕೆ ಒಂದು ಆಗ್ಲೇ ನಮ್ಮ ಹಣಕಾಸು ಇಲಾಖೆಯವರು ಕೇಂದ್ರ ಸರ್ಕಾರಕ್ಕೆ ಪಾಗ್ದ ಕಾಗದ ಬರೆದು ಪ್ರೈವೇಟ್ ಪಾರ್ಟ್ನರ್ಶಿಪ್ ಏನಿದೆ ಅದರ ನಂಬರ್ಗಳನ್ನ ರಿಸ್ಟ್ರಿಕ್ಟ್ ಮಾಡಬೇಕು ಇದ್ರೆ ಇದು ಬಹಳ ಯೂಸ್ ಆಗುತ್ತೆ ಅಂತೇಳಿ ಈಗಾಗಲೇ ಕೋರ್ಕೆ ಸಲ್ಲಿಸಿದ್ದಾರೆ ಅಲ್ಲಿಂದ ಅವ್ರೇನಾರು ಅಮೆಂಡ್ಮೆಂಟ್ ಮಾಡಿದ್ರೆ ತಮ್ಮ ಸಲಹೆ ಸೂಕ್ತವಾಗಿದೆ ನಾವು ಫಾಲೋ ಮಾಡ್ತೀವಿ ಎರಡನೇದು ಈ ಪ್ರೋರೇಟ ಹೆಂಗ್ ಹಂಚಬೇಕು ಏನು ಹಂಚ್ಬೇಕು ಅನ್ನೋದು ನ್ಯಾಯಾಲಯ ತೀರ್ಮಾನ ಮಾಡಿದೆ ಸರ್ಕಾರ ತೀರ್ಮಾನ ಮಾಡುವಂಥ ವಿಷಯ ಎಲ್ಲ ಗೌರ್ಮೆಂಟ್ ಕೆನಾಟ್ ಟೇಕ್ ಡಿಸಿಷನ್ ಯಾರಿಗೆ ಏನು ಪರ್ಸೆ ಆಕೆ ಎಲ್ಲಾದರೂ ರಿಕವರ್ ಆಗೋದಿಲ್ಲ ಏನಾದ್ರೂ ರಿಕವರಿ ಆದರೆ ಹೇಗೆ ಅದು ವಿಲೇ ಆಗಬೇಕು ಅಂತ ವಿನಿವಿಂಗ್ ಶಾಸ್ತ್ರೀ ಕಾಲದಿಂದಲೂ ನಾವು ಇದನ್ನು ಚರ್ಚೆ ಮಾಡ್ತಲೇ ಬಂದಿದ್ದೀವಿ ನಾನೇ ರೈಸ್ ಮಾಡಿ ಗಂಟುಗಡ್ಲೆ ಚರ್ಚೆ ಮಾಡಿದ್ವಿ ಇವತ್ತರೆಗೂ ನಾವು ಅದನ್ನು ಕಾನೂನು ಮಾಡಲಿಕ್ಕಾಗಲಿಲ್ಲ ಮೇಡಮ್ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ನಾವು ಬೇಕಾದಷ್ಟು ನಿಷೇಧಗಳನ್ನ ನೀತಿನ ನಿರೂಪಿಸಿದ್ದೀವಿ ನಮ್ಮ ಹತ್ರ ಈಗ ಮನಿ ಲ್ಯಾಂಡರ್ಸ್ ಆಗ್ತಿದೆ ಯಾರ್ಯಾರು ಏನೇನು ಮಾಡಬೇಕು ಅಂತ ಎಕ್ಸಾಬಿಟೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಆಗ್ತಿದೆ ಎಲ್ಲದನ್ನು ಮೀರಿ ಮುಗ್ದು ಜನ ಸುಮ್ಮನೆ ಒಂದು ಕಾಗದದ ಮೇಲೆ ಸರ್ಟಿಫಿಕೇಟ್ ಮೇಲೆ ಅವ್ನು ಬರ್ಕೊಡೋದ್ರ ಆಧಾರದ ಮೇಲೆ ಹಣನ ಇನ್ವೆಸ್ಟ್ ಮಾಡಿದ್ರೆ ಸರ್ಕಾರದ ಗಮನಕ್ಕೆ ಬರೋದಿಲ್ಲ ವಿ ಹಾವ್ ರಿಸ್ಟ್ರಿಕ್ಷನ್ಸ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಯಾವುದು ಹೇಗಿರಬೇಕು ಏನು ಮಾಡಬೇಕು ಯಾರು ಮನಿ ಲೆಂಡ್ ಮಾಡಬೇಕು ಯಾರು ಡೆಪಾಸಿಟ್ ತಗೋಬೇಕು ಕಾಯ್ದೆಗಳಿದೆ ಇದು ಎಲ್ಲದನ್ನು ಮೀರಿ ಇವ್ರು ಏನು ಮಾಡ್ತಿದ್ದಾರೆ ಏನಾದ್ರು ಮಾಡಿ ಸಮಗ್ರವಾಗಿ ಇದನ್ನು ಕಂಟ್ರೋಲ್ ಮಾಡೋ ಅಗತ್ಯ ಇದೆ ಬಟ್ ಈ ಕೇಸಲ್ಲಿ ರಿಜ್ವಾನ್ ಅವರು ಮೂಲಭೂತವಾಗಿ ಕೇಳೋದು ಪ್ರಕರಣಗಳು ಬೇಗ ವಿಲೆ ಆಗಬೇಕು ಗೊತ್ತು ಯಾರು ನಾನು ಇನ್ವೆಸ್ಟರ್ ಅಂತಾನೆ ಅವನು ಅನ್ನೋನು ಪಾರ್ಟ್ನರ್ ಹೇಳ್ಬಿಟ್ಟು ಏನು ಅದ್ರ ಕೆಳಗೆ ಶೆಲ್ಟರ್ ತಗೋತಾ ಇದ್ದಾನೆ ಅವನೇನಾದರೂ ನಾವು ಬುಕ್ ಮಾಡಬೇಕು ದಟ್ ವಿಲ್ ಸರ್ಟೆನ್ ಲೆಂಡ್ ತಾವೇನು ಸಲ ಹೇಗೆ ಕೊಟ್ಟಿದ್ದೀರಿ ವಿ ವಿಲ್ ರಿಕ್ವೆಸ್ಟ್ ದಿ ಹೈಕೋರ್ಟ್ ಆಫ್ ಕರ್ನಾಟಕ ಹೇಗಾದರೂ ಮಾಡಿ ಇನ್ನು ನಾವು ರಿಕವರಿ ಮಾಡಿದ್ದೀವಿ ಕಂದಾಯ ಇಲಾಖೆ ಅವ್ರು ಸೀಸ್ ಮಾಡ್ಸೋರೆ ಅದನ್ನೇನಾರ ಇದ್ದಿದ್ರಲ್ಲೂ ಹಂಚಕ್ಕಾಗುತ್ತ ಅಂತ ಯಾಕೆಂದರೆ ಸ್ಟಿಲ್ ವಿ ಆರ್ ಗೆಟಿಂಗ್ ಕಂಪ್ಲೇಂಟ್ಸ್ ಕಂಪ್ಲೇಂಟ್ಸ್ ಮುಗ್ದಿಲ್ಲ ಕೇಸು ಅಂತಿಮ ಅಂತ ತಲುಪಿಲ್ಲ ಇನ್ನೂ ಜನ ಕಂಪ್ಲೇಂಟ್ ಕೊಡ್ತಾ ಇದ್ದರೆ ನಾವೀಗ ಒಂದು ಮಂತ್ ಟೈಮ್ ಕೊಟ್ಟಿದ್ದೀವಿ ಆನ್ಲೈನಲ್ಲಿ ಬನ್ನಿ ಅಂತ ಕೇಳಿದ್ದೀವಿ ವೆಬ್ಸೈಟ್ ಅಲ್ಲಿ ಅಂತ ಎಷ್ಟು ಜನ ಅಂತ ನಿರ್ಧಾರ ಆಗಿ ಎಷ್ಟು ಜನ ಎಷ್ಟು ಇನ್ವೆಸ್ಟ್ ಮಾಡಿದ್ರು ಅಂತ ಗೊತ್ತಾಗದೆ ಅಂಚಿಕೆನ ನಾವು ಸರ್ಕಾರ ಲೆವೆಲ್ ಅಲ್ಲಿ ತೀರ್ಮಾನ ಮಾಡೋಕ್ಕಾಗೋದಿಲ್ಲ ಇಟ್ ಈಸ್ ಪ್ಯೂರ್ಲಿ ಅಂಡರ್ ದಿ ಹೈಕೋರ್ಟ್ ಆಫ್ ಕರ್ನಾಟಕ ಸರ್ಜನಾ ಎಲ್ಲರೂ ಎಲ್ಲಾ ತಾಲೂಕಲ್ಲಿ ಯಾರು ಇನ್ವೆಸ್ಟ್ ಮಾಡಿದ್ದಾರೆ ಆ ಮಾಹಿತಿಯನ್ನ ತಗೊಂಡಿದ್ದಾರೆ ಡಿ ಸಿ ಕಚೇರಿ ಮಾಹಿತಿ ತಗೊಂಡಿದ್ದಾರೆ ಈಗ ಮಂಜುನಾಥ್ ಹೇಳಿ ಬ್ರೀಫ್ ಆಗಿ ಹೇಳಿ ಬ್ರೀಫ್ ಆಗಿ ಆನ್ಲೈನ್ ಅಲ್ಲಿ ಕಂಪ್ಲೇಂಟ್ ಮಾಡಲಿಕ್ಕೆ ವೆಬ್ಸೈಟ್ ಅಲ್ಲಿ ಬರ್ಲಿಕ್ಕೆ ಟೆಲಿಫೋನ್ ನಂಬರ್ ಅಲ್ಲಿ ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟು ಆ ಡೇಟ್ ಮುಗಿಯೋವರೆಗೂ ವಿ ಕೆನಾಟ್ ಕನ್ಕ್ಲೂಡ್ ಹೌ ಮೆನಿ ಆರ್ ಕಂಪ್ಲೇನೆಂಟ್ಸ್ ಸಿ ನಂಬರ್ಗಳು ಎಷ್ಟಾಗ್ತವೆ ಎಫ್ ಐ ಆರ್ ಎಷ್ಟಾಗ್ತವೆ ಹೇಳಕ್ ಆಗೋದಿಲ್ಲ ಸರ್ ಅದು ಮುಗಿದು ಒಂದ್ಸಲ ಹೈಕೋರ್ಟ್ ಮುಂದೆ ಪ್ರಕರಣ ಫೈನಲ್ ಅಂತಕ್ಕೆ ಬಂದ್ರೆ